ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾರು ಎಂಪಿ ಆಗ್ಬೇಕು? ಯಾವ ಪಕ್ಷಕ್ಕೆ ಇಲ್ಲ, ಸುಧಾಕರ್ಗೆ ಸಿಕ್ಬೇಕು, ಬಿಜೆಪಿನ ಗೆಲ್ಬೇಕು. ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಟ್ರೆ ಮೈನಸ್ ಏನಾದ್ರೂ ಆಗತ್ತಾ? ಪಕ್ಷಗಳು ಒಂದಾಗ್ಬೋದು, ಮನಸ್ಥಿತಿಗಳು ಒಂದಾಗಕ್ ಆಗಲ್ಲ. ನಾಯಿ ಬರುತ್ತೆ, ಬೊಗಳ್ಕೊಂಡು ಹೋಗ್ತಾ ಇರ್ತದೆ, ಬೊಗಳ ನಾಯಿ ಕಚ್ಚುತ್ತಾ ಕೆಲಸ ಮಾಡುತ್ತಾ? ಆತ್ಮದು ಅಷ್ಟೇ. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಹೆಲ್ಪ್ ಆಗ್ತಾ ಇದೆಯಾ ನಿಮ್ಗೆ? ಏನ್ ಹೆಲ್ಪ್ ಆಗ್ತದೆ, ಸರ್ಕಾರ ನಾಳೆ ಮಾಡ್ತಾ ಅವನಷ್ಟೇ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾರು ಎಂಪಿ ಆಗ್ಬೇಕು, ಯಾರಿಗೆ ಟಿಕೆಟ್ ಸಿಕ್ಕಿದ್ರೆ ಒಳ್ಳೇದು ಸರ್, ಯಾವ ಪಕ್ಷಕ್ಕಾದ್ರೂ? ಯಾವ ಪಕ್ಷಕ್ಕಿಲ್ಲ, ಸುಧಾಕರ್ಗೆ ಸಿಕ್ಬೇಕು, ಬಿಜೆಪಿನ ಗೆಲ್ಬೇಕು. ಯಾಕೆ ಸರ್? ಯಾಕಂದ್ರ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದು ಬಿಜೆಪಿಗೆ ಬಂದಿದ್ದಾನೆ, ಬಿಜೆಪಿಯಲ್ಲಿ ಮೊನ್ನೆ ಏನೋ ಸೋತಿದ್ದಾನೆ, ಆದ್ರೆ ಈ ಸಾರಿ ಗೆಲ್ಲಲೇಬೇಕು, ಬಿಜೆಪಿನ ತರಲೇಬೇಕು. ಬಟ್ ಇದು ಎಂಎಲ್ಎ ಎಲೆಕ್ಷನ್ ಅಲ್ಲಿ ಸೋತ್ರಲ್ಲ ಸರ್ ಅವರು? ಎಂಎಲ್ಎ ಸೋಲಕ್ಕೆ ಏನೋ ತೊಂದರೆ ಆಯ್ತಲ್ಲ. ಏನ್ ರೀಸನ್ ಸೋಲೋದಕ್ಕೆ? ರೀಸನ್ ಅಂದ್ರೆ ಅವನ್ ದುರಂಕಾರ ಜಾಸ್ತಿ ಆಯ್ತು. ಓಕೆ, ಇವಾಗ ಗೆಲ್ತಾರೆ ಅಂತ ಅನ್ಸತ್ತ? ಗೆಲ್ತಾನ, ಕಾಲ್ ಹಿಡಿತಾನ, ಜನಗಳ ಹತ್ರ ಹೋತಾನ, ವೋಟ್ ಹಾಕ್ಸ್ಕೊಂತಾನ, ಗೆಲ್ತಾನ. ಓಕೆ, ಟಿಕೆಟ್ ಸಿಗತ್ತೆ ಅಂತ ಅನ್ಸತ್ತ? ಇನ್ನು ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ. ಸಿಗ್ತದೆ, ಸಿಕ್ತಿದ್ರು ತಕಮ್ಮ ಇಲ್ಲ. ಇನ್ನೊಂದ್ ಕಡೆ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಕೂಡ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. 100 ಜನ ಬರ್ಲಿ, ಸುಧಾಕರ್ ಟಿಕೆಟ್ ತಗೊಂಡೇ ಬರ್ತಾನೆ. ಓಕೆ, ಟಿಕೆಟ್ ಸಿಕ್ಕರೆ ಅವರೇ ಗೆಲ್ತಾರೆ? ಟಿಕೆಟ್ ಸಿಕ್ಕೋದೇನೋ ಬಿಡೋದಿಲ್ಲ. ಓಕೆ, ಟಿಕೆಟ್ ತಗೊಂಡೇ ತಗೊಂತೀವಿ. ಈಗ ಓಕೆ, ಕಾಂಗ್ರೆಸ್ ಇಂದ ಯಾರು ನಿಲ್ಬಹುದು ಅಂತ ಅನ್ಸುತ್ತೆ ಸರ್? ಕಾಂಗ್ರೆಸ್ ಇಂದ ನನಗೆ ಗೊತ್ತಿಲ್ಲ. ಓಕೆ, ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಹೆಲ್ಪ್ ಆಗ್ತಾ ಇದೆಯಾ ನಿಮ್ಗೆ? ಏನ್ ಹೆಲ್ಪ್ ಆಗ್ತದೆ, ಸರ್ಕಾರ ನಾಳೆ ಮಾಡ್ತಾ ಅವನಷ್ಟೇ. ಓಕೆ, ಈಗೇನು ಸಿಟ್ಟಿಂಗ್ MLA ಪ್ರದೀಪ್ ಈಶ್ವರ್ ಅವರು ಇದಾರೆ, ಹೇಗೆ ಕೆಲಸ ಮಾಡಿಸ್ತಿದಾರ ಏನು? ಓ, ಈ ತೊಟ್ಟಿನಕ್ಕೆ ಎಲ್ಲ ಮುಗ್ದೋತಾ ಇದೆ. ಮಾತುಗಳು ಕೇಳ್ಕೊಂಡು ಏನೇನು ಜನಗಳಿಗೆ ಒಳ್ಳೆ ಮಾತುಗಳು ಕೇಳ್ಕೊಂಡ್ಬಿಟ್ಟು ಬಿತ್ತಿರ ಮಾತುಗಳು. ಓಕೆ, ನಾಯಿ ಬರುತ್ತೆ, ಬೊಗಳ್ಕೊಂಡು ಹೋಗ್ತಾ ಇರ್ತದೆ, ಬೊಗಳ ನಾಯಿ ಕಚ್ಚುತ್ತಾ ಕೆಲಸ ಮಾಡುತ್ತಾ? ಆತ್ಮದು ಅಷ್ಟೇ, ಕೆಲಸ ಮಾಡ್ತಾ ಇಲ್ಲ. ಏನ್ ಮಾಡಕ್ ಆಗುತ್ತೆ ಆತ್ಮ ಕೈಲಿ? ಮಾಡಕ್ ಆಗ್ಬೇಕಲ್ಲ. ಕಾಂಗ್ರೆಸ್ ಕೂಡ ಏನು ಸ್ಟೇಟ್ ಅಲ್ಲಿ ಇರುವಂತಹ ಕಾಂಗ್ರೆಸ್ ಕೂಡ ಏನು ಕೆಲಸ ಮಾಡ್ತಿಲ್ವಾ? ಕಾಂಗ್ರೆಸ್ ಏನ್ ಮಾಡ್, ಜನಗಳನ್ನ ಅನ್ಯಾಯ ಮಾಡಿ ಕೆಲಸಗಳು ಮಾಡ್ದಿರ, ಮಾಡೇ ಅನ್ಯಾಯ ಮಾಡಿಕ್ಕೇದೆ. ಓಕೆ, ನೀವು ಗ್ಯಾರಂಟಿಗಳು ಯಾವ್ದಾದ್ರು ಪಡ್ಕೊಳ್ತಿದ್ದೀರಾ ನಿಮ್ಮನೇಲಿ? ಮಹಿಳೆಯರಿಗೆ 2000 ರೂಪಾಯಿ ಬರ್ತಿದ್ಯಾ ಹೇಗೆ, ಅಥವಾ ಫ್ರೀ ಕರೆಂಟ್ ಬರ್ತಿದ್ಯಾ ಏನ್ ಸರ್? ಫ್ರೀ ಕರೆಂಟು ಬರ್ತಾ ಇದೆ, 2000 ಬರ್ತಾ ಇದೆ. ಏನ್ ಕಕ್ಕಲಾಯ್ತು ದುಡ್ಡು? ಇಲ್ಲಿ ಕಷ್ಟದ ಸಂಪಾದನೆ ಮಾಡೋರು ಇದ್ಕೊಂಡು ಅವನು ಗೌರ್ಮೆಂಟ್ ಇಂದ ಕೊಟ್ಟಿದ್ದ ದುಡ್ಡು ತಕ್ಕೊಂಡು ಇದು ಮಾಡಿಬಿಟ್ರೆ ಆ ದುಡ್ಡು ಯಾರು ದುಡ್ಡು ಅವನು ಕೊಡೋದು? ಕೊಡ್ಲಿಲ್ಲ, ಅಲ್ಲಿ ಮಾಡ್ತಾನೆ, ಸಾಲ ಮಾಡ್ತಾನೆ, ಕೊಡ್ತಾನೆ, ಯಾರ ಮೇಲೆ ಹೊರೆ ಆಗುತ್ತೆ? ನಮ್ಮ ಮೇಲೆ ಹೊರೆ ಆಗುತ್ತೆ. ನೀವ್ ಹೇಳ್ತಿದ್ರ ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ. ಒಂದ್ ಕಡೆ BJP ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿದೆ, JDS ಕ್ಯಾಂಡಿಡೇಟ್ ಏನಾದ್ರು ಬಂದ್ರೆ ಏನ್ ಮಾಡ್ತೀರಾ? JDS ಯಾವ್ದು ಬಂದ್ರು ಕೂಡ ಇವನು JDS ಕ್ಕೆ ಸೇರ್ಗಂತ. ಮೈತ್ರಿಗೆ ಸಪೋರ್ಟ್ ಇದೆ ಅಂತ? ಫುಲ್ ಸಪೋರ್ಟ್ ಇದೆ. ಸರ್, ತಮ್ಮ ಹೆಸರು ಮಂಜುನಾಥ್ ಅಂತ ಮೇಡಮ್. ಓಕೆ, ನೆಕ್ಸ್ಟ್ MP ಯಾರು ಆಗ್ಬೋದು, ಯಾರಿಗೆ ಟಿಕೆಟ್ ಸಿಗ್ಬೇಕು ಸರ್ ಮೇಡಮ್? ಅವರೇ ಯಾಕೆ ಸುಧಾಕರ್ ಅವರು ಆಗ್ಬೇಕು? ಅವರು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಒಳ್ಳೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಅರ್ಥ ಆಯ್ತಾ? ಬಟ್ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಅವರನ್ನ ಸೋಲಿಸಿದ್ರಲ್ಲ ಸರ್? ಮೇಡಮ್ ಅವರೇ ಸೋಲಿಸಿದ್ದಾರೆ ಅಂದ್ರೆ ಅವರು 3 ತರಂ ಗೆದ್ದಿದ್ರು, ಅವರಿಗೆ ಪಾಠ ಕಲಿಸ್ಬೇಕು ಅಂತ ಮಾಡಿದ್ರು, ಆಯ್ತಾ? ಈಗ ಜನಗಳಿಗೆ ಎಚ್ಚೆತ್ಕೊಂಡಿದ್ದಾರೆ, ಯಾವ ಕೆಲಸನು ಏನು ಇಲ್ಲ, ಬೀದಿ ಲೈಟ್ ಇಲ್ಲ, ಅರ್ಥ ಆಯ್ತಾ? ನೀವು ನೈಟ್ ಯಾವತ್ತನ ಬನ್ನಿ ಮೇಡಮ್ ಅವರೇ, 1:30-8 ಗಂಟೆಗೆ ಬನ್ನಿ, ಚಿಬ್ಲಾಪುರ ಒಂದು ರೌಂಡ್ ಹಾಕ್ಕೊಳ್ಳಿ, ಅರ್ಥ ಆಯ್ತಾ? ನೀವೇ ನೋಡಿ ಮೇಡಮ್ ಅವರೇ, ಬೀದಿ ಲೈಟ್ಗಳು ಹೆಂಗಿರುತ್ತೆ ಏನು ಅಂತ. ಅವರಿದ್ದಾಗ ರೋಡ್ ಆಗ್ಬೋದು, ಬೀದಿ ಲೈಟ್ ಆಗ್ಬೋದು, ಅರ್ಥ ಆಯ್ತಾ? ಈಗ ಹೆಣ್ಮಕ್ಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಒಂದು ಬೀದಿ ಲೈಟ್ ಇದ್ರೆ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಮೇಡಮ್ ಅವರೇ. ಪ್ರದೀಪ್ ಈಶ್ವರ್ ಅವರು ಶಾಸಕರಾದ್ಮೇಲೆ ಯಾವ ಕೆಲಸಗಳಾಗಿಲ್ವಾ? ಕನ್ವಾರ್ ಬಾಗ್ಲು 18ನೇ ವಾರ್ಡು ನಮ್ದು, ಅರ್ಥ ಆಯ್ತಾ? ಅಲ್ಲಿ ಬಂದು ಒಂದು ಟೈಮ್ ಅಲ್ಲಿ ನೀವು ಒಂದು ವಿಸಿಟ್ ಕೊಡಿ ಮೇಡಮ್ ಅವರೇ, ನಿಮಗ್ ಗೊತ್ತಾಗುತ್ತೆ, ನೀವು ಆಮೇಲೆ ನೋಡಿ ಮೇಡಮ್ ಅವರೇ. ಸರ್, ತಮ್ಮ ಹೆಸರು ರಾಜೇಶ್. ಓಕೆ ಸರ್, ನೆಕ್ಸ್ಟ್ MP ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಬಹುದು ಸರ್, ಇಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕಿದ್ರೆ ಒಳ್ಳೇದು? ಸುಧಾಕರ್ಗೆ ಬಂದ್ರೆ ಒಳ್ಳೇದು. ಓಕೆ, ಯಾಕೆ ಸರ್ ಸುಧಾಕರ್ ಅವ್ರಿಗೆ? ಸುಧಾಕರ್ ಅಂದ್ರೆ ಅವ್ರು ಮೊದಲಿಂದ ಆಳ್ಬ್ರಲ್ಲ, 5 ವರ್ಷ ಚೆನ್ನಾಗಿ ಮಾಡಿದ್ರು, ಈಗೇನೋ ಹೊಸಬ್ ಬಂದು ಚೆನ್ನಾಗಿ ಮಾಡ್ತಾರ ಅಂತ ಹಂಗಿಂಗ್ ಅಂತ ಹೇಳ್ಕೊಂಡ್ರು. ಈಗ ಅಷ್ಟ್ರಲ್ಲೇ ಇದ್ದಾರೆ, ಈಗ ಎಲ್ಲರೂ ಏನ್ ಮಾಡೋದು, BJP ಬರ್ಬೇಕು ಅಂತ. ಬಸ್ ಎಲ್ಲ ಫ್ರೀ ಮಾಡಿಬಿಟ್ಟಿದ್ದು ತುಂಬಾ ಲಾಸ್ ಆಗಿದೆ. ಗ್ಯಾರಂಟಿಗಳಿಂದ ಯಾವುದೇ ಪ್ರಯೋಜನ ಆಗ್ತಿಲ್ವಾ? ಯಾವ್ದು ಆಗ್ತಾ ಇದೆ? ಮಹಿಳೆಯರಿಗೂ ಕೂಡ ಆಗ್ತಿಲ್ವಾ? ಹೇಗೆ ಮಹಿಳೆಯರಿಗೆ ಆಗ್ತಾ ಇದೆ, ಅವ್ರಿಗೆ ಆಗ್ತಾ ಇದೆ, ನಮ್ಗಿಲ್ಲ. ಸರ್, ತಮ್ಮ ಹೆಸರು
ನನ್ನ ಹೆಸರು ಚಂದ್ರಶೇಖರ್ ಅಂತ. ಓಕೆ, ನೆಕ್ಸ್ಟ್ ಎಂಪಿ ಎಲೆಕ್ಷನ್ ಅಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಿರ್ಬೇಕು ಸರ್? ಎಂಪಿ ಆಗಿರ್ಬೇಕಾದ್ರೆ ಇವಾಗ ಬಿಜೆಪಿಯಲ್ಲಿ ಯಾರು ಕೊಡ್ತಾರೋ, ಆಮೇಲೆ ಕಾಂಗ್ರೆಸ್ಗೆ ಯಾರು ಕೊಡ್ತಾರೋ ಅಂತ ಇನ್ನ ಫೈನಲ್ ಡಿಸೈಡ್ ಆಗಿಲ್ಲ. ಓಕೆ, ಈಗ ಬಿಜೆಪಿಯಿಂದ ಎರಡು ಹೆಸರುಗಳು ಕೇಳಿ ಬರ್ತಾ ಇದೆ. ಮಾಜಿ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಒಂದು ಹೆಸರು, ಇನ್ನೊಂದು ಯಲಹಂಕ ಶಾಸಕರಾಗಿರುವಂತಹ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರ ಹೆಸರು. ಸೊ ಇವರಿಬ್ಬರಲ್ಲಿ ಯಾರಾದ್ರೆ ಉತ್ತಮ ಅಂತ ನಿಮಗೆ ಅನ್ಸುತ್ತೆ? ನಮಗೆ ಇವಾಗ ಹಿಂದಿನ ಶಾಸಕರು, ಮಾಜಿ ಶಾಸಕರು, ಅವರು ಒಂದು ಜ್ಞಾನ ತುಂಬಾ ಚೆನ್ನಾಗಿದೆ, ಅವ್ರ ಆ ನಾಲೆಡ್ಜ್ ತಕೊಂಡು ಇಡೀ ಎಂ ಪಿ ಕ್ಷೇತ್ರಕ್ಕೆ, ಹಿಂದಿನ ಎಂ ಪಿ ಕ್ಷೇತ್ರಗಳು ಹಿಂದೆ ಬಚ್ಚೇಗೌಡ ಕೂಡ ಗೆಲ್ಸಿದ್ದಾರೆ. ಈಗ ಎಲ್ಲ ಎಂ ಪಿ ಬಚ್ಚೇಗೌಡರು ಕೆಲಸಗಳು ಮಾಡಿದಾರ ಹೇಗೆ? ಅವ್ರಿಗೆ ನನ್ನ ಪ್ರಕಾರ ಅವ್ರಿಗೆ ವಯಸ್ಸಾಗಿತ್ತು, ಅವರ ಸರ್ಕಾರದಲ್ಲಿ ಮಾಡಿ ಬಂದಿದೆ, ಮೋದಿ ಸರ್ಕಾರದಲ್ಲಿ ಎಲ್ಲ ಅನುಕೂಲಗಳು ಬಂದಿದೆ. ಇವಾಗ ಆಮೇಲೆ ಅವ್ರಿಗೆ ವಯಸ್ಸಾದ ಕಾರಣದಿಂದ ಸ್ವಲ್ಪ ಓಡಾಡೋಕೆ ಆಗ್ತಾ ಇಲ್ಲ, ಅದರಿಂದ ಆದರೂ ಕೂಡ ಇಂಪ್ರೂವ್ ಮಾಡಿದ್ದಾರೆ ಸರ್ಕಾರದಲ್ಲಿ. ಓಕೆ, ಇನ್ನು ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ, ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ, ಸೊ ಶಿವಶಂಕರ್ ರೆಡ್ಡಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಯಾರು ಯಾರಿಗೆ ಚಾನ್ಸ್ ಸಿಗ್ಬಹುದು ಅಂತ ಅನ್ಸುತ್ತೆ ಸರ್? ನಮ್ಗೆ ಚಾನ್ಸ್ ಸಿಗ್ಬೇಕಂದ್ರೆ ಅದು ನಮ್ಗೆ ಗೊತ್ತಾಗಲ್ಲ ಸಾರ್ವಜನಿಕರಿಗೆ. ನಿಮ್ಮ ಪ್ರಕಾರ ಯಾರಿಗಾದ್ರೆ ಬೆಸ್ಟ್ ಅಂತ ನಿಮ್ಗೆ ಅನಿಸಿಕೆ? ನಮ್ಮ ಪ್ರಕಾರ ಇವಾಗ ಯಾರಿಗೆ ಅಂದ್ರೆ, ಇವಾಗ ರಕ್ಷಾರಾಮಯ್ಯ ಅವರಿಗೆ ಒಂದು ಯುವ ಪೀಳಿಗೆಯಲ್ಲಿ ಅವರು ಸರಿಸಾಟೆ ಒಂದು ಈ ಮಾಜಿ ಶಾಸಕರಿಗೆ ಸರಿಸಾಟಿಯಾದ ಒಂದು ರಕ್ಷಾರಾಮಯ್ಯ ಅವರು ಜಿದ್ದಾಜಿದ್ದಿರುತ್ತೆ. ಆಮೇಲೆ ಶಿವಶಂಕರ್ ರೆಡ್ಡಿ ಅವರು ಸೀನಿಯರ್ ಇದ್ದಾರೆ, ಅವರಿಗೆ ಆಲ್ರೆಡಿ ಸಭಾಪತಿಗಳು ಕೂಡ ಆಗಿದ್ದಾರೆ. ಅವ್ರಿಗೆ ಯುವಕರು ಈ ಕಾಲದಲ್ಲಿ ನಮ್ಮ ದೇಶ ಸ್ವಲ್ಪ ಉದ್ಧಾರ ಆಗಬೇಕಾದ್ರೆ ಯಾರೇ ಆಗಲಿ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು, ಬಿ ಜೆ ಪಿಯಲ್ಲಾಗಲಿ ಕಾಂಗ್ರೆಸ್ನಲ್ಲಾಗಲಿ ಯುವಕರಿಗೆ ಕೊಟ್ಟರೆ ಅವರ ಪೀಳಿಗೆಗೆ ಅವರು ಡಿಸೈಡ್ ಮಾಡುವ ಜವಾಬ್ದಾರಿ ಎಲ್ಲ ಕ್ಷೇತ್ರದ ಅಭಿಮಾನಿಗಳಿರ್ತಾರೆ, ಅವರವರ ಅನೇ ಬರಹ ಯಾರಿಗೆ ಬರುತ್ತೆ ಅಂದ್ರೆ ದೇವರ ನಿರ್ಣಯ ಅದು. ಓಕೆ, ಒಂದ್ ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಯಿಂದ, ಇನ್ನೊಂದ್ ಕಡೆ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರು ಇದ್ರೆ ಗೆಲ್ಲುವಂತಹ ಚಾನ್ಸಸ್ ಯಾರಿಗೆ ಹೆಚ್ಚಿದೆ? ಅವರು ಗೆಲ್ಲಂತ ಅದು ಏನಾಗುತ್ತೆ ಅಂದ್ರೆ ಇಬ್ಬರು ಹಣಾಹಣಿದಲ್ಲಿ ಇಬ್ಬರು ಕೂಡ ಈಕ್ವಲ್ ಫೈಟ್ ಇರುತ್ತೆ, ಯಾರು ಗೆಲ್ತಾರೆ ಅಂದ್ರೆ ಅವ್ರ ಅದೃಷ್ಟದ ಮೇಲೆ ಅವಲಂಬನೆಯಾಗಿದೆ. ಓಕೆ, ಅಲ್ಲ ಬಿಜೆಪಿಗೆ ಜಾಸ್ತಿ ಫೇವರ್ ಇದೆಯಾ, ಕಾಂಗ್ರೆಸ್ಗೆ ಇದೆಯಾ, ಮೈತ್ರಿಗೆ? ಓಕೆ, ಮೈತ್ರಿ ನಮಗೆ ಓಕೆ ಅನ್ನೋ ತರ ಇದೆ ಕ್ಷೇತ್ರ ಇದು. ಚಿಕ್ಕಬಳ್ಳಾಪುರ ಒಂದು ಕಡೆ, ಯಲಹಂಕ ಕಡೆ, ಗೌರಿಬಿದನೂರು ಕಡೆ, ಬಾಗೇಪಲ್ಲಿ, ಗುಡಿಬಂಡೆ, ಒಬ್ಬೊಬ್ಬರು ಒಂದೊಂದು ಕಡೆ ಒಬ್ಬೊಬ್ಬರು ಪರವಾಗಿ ಮಾತಾಡ್ತಾರೆ. ಅದು ನಾವು ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ಸಾರ್ವಜನಿಕರ ಕಡೆಯಿಂದ ಅದು ಊಹಾಪೋಹಿತಗಳು ಇರುತ್ತೆ, ಆದರೆ ಕೂಡ ಈಕ್ವಲ್ ಫೈಟ್ ಇರುತ್ತೆ ಅವರಿಬ್ಬರಲ್ಲಿ. ಸರ್, ತಮ್ಮ ಹೆಸರು? ರಾಜು. ಓಕೆ, ನೆಕ್ಸ್ಟ್ ಎಂಪಿ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ, ಯಾರಿಗೆ ಟಿಕೆಟ್ ಸಿಕ್ಕರೆ ಬೆಸ್ಟ್ ಸರ್? ಎಲ್ಲ ಜನರ ಕೈಯಲ್ಲಿ ಇರುತ್ತೆ, ನಮ್ಮ ಕೈಯಲ್ಲಿ ಏನಿರುತ್ತೆ. ಓಕೆ, ತಮ್ಮ ಹೆಸರು ಸರ್, ಮಾತಾಡ್ತೀರಾ? ಚಿಕ್ಕಬಳ್ಳಾಪುರ ಯಾವ ಲೆವೆಲ್ ಅಲ್ಲಿ ಇತ್ತು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಆತ್ನ ಬಂದ ಮೇಲೆ ಕೋಟಿಗಳು ತಂದು ಬಿಸಾಕಿ ದುಡ್ಡು ಚೆಲ್ಲಿಬಿಟ್ಟ ಅವನೇ. ಯಾರ ದುಡ್ಡು? ಗೌರ್ಮೆಂಟ್ ದುಡ್ಡೆ ತಂದಿರೋದು. ಯಾರು ತಂದಿರೋದು ಸರ್? ಸುಧಾಕರ್. ಮೆಡಿಕಲ್ ಕಾಲೇಜು ಆಗ್ತಾ ಇತ್ತಾ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇತ್ತಾ, ಅದು ಆಗದಿರ ಫೈಟ್ ಅವ್ರು ಎಂತೆಂಥವರು ಮಾಡಿದ್ರು ಅಂಥದನ್ನ ಬಚಾವ್ ಮಾಡ್ಕೊಂಬಂದು ಮೆಡಿಕಲ್ ಒಂದು ಇದು ಮಾಡಿದ್ದಾನೆ, ಅದು ಒಂದು ಸಾಕು ಅವನು ಮಾಡಿರೋದು. ಓಕೆ, ಹಾಗಾದ್ರೆ ಹೈಕಮಾಂಡ್ಗೆ ಏನ್ ಹೇಳ್ತೀರಾ, ಬಿಜೆಪಿ ಹೈಕಮಾಂಡ್ಗೆ? ಯಾಕಂದ್ರೆ ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ, ಯಾರಿಗ್ ಬೇಕಾದ್ರೂ ಆಗ್ಬೋದು. ಯಾರಿಗ ಆಗಕ್ಕೂ ನಾವು ಬಿಡಲ್ಲ, ಆತ್ಮಗೆ ಆಗ್ಬೇಕು, ಸುಧಾಕರ್ಗೆ ಆಗ್ಬೇಕು. ಒಂದು ವಾರ ಹಬ್ಬ ಮಾಡ್ದ ಗೊತ್ತಾ, ಎಷ್ಟು ಕೋಟಿಗಳು ಖರ್ಚು ಮಾಡಿದ್ದು ಚಿಕ್ಕಬಳ್ಳಾಪುರ ಉತ್ಸವ ಅಲ್ವಾ? ಚಿಕ್ಕಬಳ್ಳಾಪುರ ಈಗ ನಾವು ವಾರ ವಾರ ಹಬ್ಬಗಳು ಮಾಡ್ತೀವಲ್ಲ, ಹಬ್ಬ ಮಾಡೋದೆಲ್ಲ ವೇಸ್ಟ್. ಈ ಅಂಥದನ್ನ ಇಡೀ ನಮ್ಮ ತಾಲೂಕಲ್ಲೇ ಹಬ್ಬ ಮಾಡವನಂದ್ರೆ ಅವನು ಅದಕ್ಕಿಂತ ಇನ್ನೇನು ಕೆಲಸ ಮಾಡ್ಬೇಕು? ಒಟ್ಟಲ್ಲಿ ಅಂದ್ರೆ ದುರಹಂಕಾರ ಬಂದ್ರು ಕೂಡ ನೀವೇ ಕೆಳಗಿಳಿಸ್ತೀರಾ, ಕೆಲಸ ಮಾಡಿದ್ರೆ ನೀವೇ ಮೇಲೇರಿಸ್ತೀರಾ ಅಂತ ಹೇಳ್ತೀರಾ? ಕರೆಕ್ಟ್. ದುರಹಂಕಾರ ಬರೋದಕ್ಕೆ ಕಾರಣ ಅವನು ಅದೇನು ಮನಸ್ಸು ಮಾಡಿದ. ಓಕೆ ಸರ್, ತಮ್ಮ ಹೆಸರು? ಮುರಳಿ ಜಿ. ಓಕೆ, ನೆಕ್ಸ್ಟ್ ಯಾರು ಬರ್ಬೋದು ಸರ್ ಎಂಪಿ ಎಲೆಕ್ಷನ್ ಅಲ್ಲಿ, ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು? ಮೇಡಮ್ ಅವರೇ, ನಮಗೆ ರಕ್ಷಾರಾಮಯ್ಯ ಸರ್ ಬಂದ್ರೆ ಯೂತ್ ಕಮ್ಯುನಿಟಿ ಇದರಲ್ಲಿ ಯೂತ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು, ಅದಕ್ಕಾಗಿ ಅವ್ರು ಬಂದ್ರೆ ತುಂಬಾ ಉತ್ತಮ ಅನಿಸ್ತು. ಓಕೆ, ಈಗ ಸರ್ ಅಲ್ಲೇನೆ ವೀರಪ್ಪ ಮೊಯ್ಲಿ ಅವರು, ಶಿವಶಂಕರ್ ರೆಡ್ಡಿ, ಮೂರು ಜನರ ಮಧ್ಯೆ ಕಾಂಪಿಟೇಷನ್ ಇದೆ, ಸೊ ಇವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ನಿಮ್ಗೆ ಇದೆಯಾ ಹೇಗೆ? ಮೇಡಮ್ ಅವರೇ, ಖಂಡಿತವಾಗ್ಲೂ 100% ನಮ್ಗೆ ವಿಶ್ವಾಸ ಇದೆ. ಈಗಾಗಲೇ ಹೈಕಮಾಂಡ್ ಹತ್ರನೂ ಅವರು ಚರ್ಚೆ ಮಾಡಿದ್ದಾರೆ,
ಹಂಗಾಗಿ ನಾವು ಸಭೆಗಳನ್ನ ಮಾಡಿದ್ದಾರೆ, ಅವರು ಕರೆದು ಯೂತ್ ಎಲ್ಲ ಕರೆದು ಎಲ್ಲಾರನ್ನು ಕರೆದು ಸಭೆ ಮಾಡಿದ್ದಾರೆ. 100% ಅವ್ರಿಗೆ ಕೊಡಬಹುದು ಅಂತ ನಮ್ಮ ನಿರೀಕ್ಷೆ. ಈಗ ಬಿಜೆಪಿ ಮತ್ತೆ JDS ಏನು ಮೈತ್ರಿ ಮಾಡ್ಕೊಂಡಿದೆ, ಅದು ಇನ್ ಕೇಸ್ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಟ್ರೆ ಮೈನಸ್ ಏನಾದರೂ ಆಗತ್ತಾ? ಇಲ್ಲ ಇಲ್ಲ, ನಮ್ಮ ವೋಟ್ ಬ್ಯಾಂಕ್ ನಮ್ದೇನೇ ಇದೆಯೋ ಅದು ಇದೇ ಇದೆ. ಓಕೆ, ಬಟ್ ಈಗ ಬಿಜೆಪಿ ಮತ್ತೆ JDS ಒಟ್ಟಿಗೆ ಸೇರುತ್ತಲ್ಲ, ಆ ಕಡೆ ಒಂದಾಗತ್ತೆ ಎಲ್ಲಾ ಮತಗಳು. ಸೊ ಹಾಗಾಗಿ ಮೇಡಮ್ ಅವರೇ ಮನಸ್ಸು ಅದೇನೋ ಪಕ್ಷಗಳು ಒಂದಾಗ್ಬೋದು, ಮನಸ್ಥಿತಿಗಳು ಒಂದಾಗಕ್ಕಾಗಲ್ಲ. ಹಂಗಾಗಿ ಅವ್ರವ್ರ ಮನಸ್ಸಲ್ಲಿ ಏನಿದೆಯೋ ಅದನ್ನು ಮಾಡೇ ಮಾಡ್ತಾರೆ. ಅಂದ್ರೆ ಕಾಂಗ್ರೆಸ್ಗೆ ಈ ಒಂದು ಮೈತ್ರಿ ಯಾವುದೇ ಪರಿಣಾಮ ಬೀರಲ್ಲ ಅಂತ ಹೇಳ್ತಿದ್ದೀರಾ? ಯಾವುದೂ ಇಲ್ಲ ಮೇಡಮ್ ಅವರೇ, ಈಗ ಮಾಡಿದ್ದಾರೆ, ಅವ್ರೇನು ಮಾಡಿದೇ ಇಲ್ಲ, ಏನು ಮಾಡಿಲ್ಲ ಅಂತ ನಾವೇನು ಯಾರನ್ನೂ ಹೇಳ್ಕೊಳಕ್ಕಾಗಲ್ಲ. ಈಗ ಮಾಡಿರೋ ಕೆಲಸಗಳೇ ಸಾಕು, ಇದು ಗ್ಯಾರಂಟಿ ಕೊಟ್ಟಿದ್ದಾರೆ ಪ್ರಣಾಳಿಕೆ. ಈಗ MP ಎಲೆಕ್ಷನ್ ಆದ್ರೆ ಮತ್ತೆ ಪ್ರಣಾಳಿಕೆ ರಿನ್ಯೂಲ್ ಮಾಡ್ತಾರೆ ಹೊಸದಾಗಿ. ಈಗ BY ವಿಜಯೇಂದ್ರ ಅವರು ದಿಬ್ಬೂರಿಗೆ ಬಂದಿದ್ರು, ಸೊ ಆ ಸಂದರ್ಭದಲ್ಲಿ ಹೇಳಿದ್ರು 28 ಲೋಕಸಭಾ ಕ್ಷೇತ್ರಗಳನ್ನ ಕೂಡ ನಾವೇ ಗೆಲ್ತೀವಿ ಅಂತ ತುಂಬಾ ಆತ್ಮವಿಶ್ವಾಸದಲ್ಲಿದ್ದಾರೆ. ಮೇಡಮ್ ಅವರೇ, ಅವರವ್ರ ಆತ್ಮವಿಶ್ವಾಸದಲ್ಲಿ ಅವ್ರವ್ರು ಇದ್ದೇ ಇರ್ತಾರೆ, ಬಟ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಗೆ ಗೊತ್ತ ಮಟ್ಟಿಗೆ ನಾವು ಇದ್ದೇ ಹೇಳ್ತೀವಲ್ಲ. ಪ್ರೆಸೆಂಟ್ ಸಿಟ್ಟಿಂಗ್ ಎಂಎಲ್ಎ ಪ್ರದೀಪ್ ಈಶ್ವರ್ ಅವರು ಕೆಲಸಗಳನ್ನ ಮಾಡ್ತಿದಾರಾ? ಹೇಗೆ ರನ್ನಿಂಗ್ ಮಾಡ್ತಿದ್ದಾರೆ, ಬಟ್ ಯಾರಿಗೂ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅಂತೆ ಅಷ್ಟೇ. ಈಗ ಮತ್ತೆ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ವಿತರಣೆ ಆಗಿರ್ಬೋದು, ಮತ್ತೆ ಪುಸ್ತಕ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ವರಮಹಾಲಕ್ಷ್ಮಿಗೆ ಮಹಿಳೆಯರಿಗೆ ಸೀರೆ ಆಗ್ಲಿ, ಅರಿಶಿನ ಕುಂಕುಮ ಆಗ್ಲಿ ಕೊಡ್ತಾನೆ ಇದ್ದಾರೆ, ಮಾಡ್ತಾ ಇದ್ದಾರೆ ಕೆಲಸ. ಓಕೆ, ಗ್ಯಾರಂಟಿಗಳಿಂದ ಹೆಲ್ಪ್ ಆಗ್ತಾ ಇದೆಯಾ ಜನರಿಗೆ? ನಮ್ಗೆ ಖಂಡಿತವಾಗ್ಲೂ ಆಗ್ತಾ ಇದೆ ಮೇಡಮ್. ಓಕೆ, ಹಾಗಾದ್ರೆ ಮುಂದಿನ ಪ್ರಧಾನಿ ಯಾರಾಗ್ಬೇಕು? ಮೇಡಮ್ ಅವರೇ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮಗೆ ರಕ್ಷಾರಾಮಯ್ಯ ಸಾಹೇಬರು ಬರಲೇಬೇಕು ಅಂತ ನಮ್ಮ ಯೂತ್ ಮುಖಾಂತರವಾಗಿ ನಾವು ತಿಳಿಸ್ತಾ ಇದ್ದೀವಿ ಮೇಡಮ್. ಓಕೆ ಸರ್, ತಮ್ಮ ಹೆಸರು? ಮೇಡಮ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು. ಓಕೆ, ಈಗ ನೆಕ್ಸ್ಟ್ MP ಎಲೆಕ್ಷನ್ ಬರ್ತಾ ಇದೆಯಲ್ವಾ, ಸೊ ಯಾವ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂದ್ರೆ ಒಳ್ಳೇದಾಗತ್ತೆ ಸರ್? ಮೇಡಮ್ ಅದ್ ನಾವ್ ಹೇಳಕ್ ಆಗಲ್ಲ, ಈಗ ಅವರಿಬ್ಬರಿಗೂ ಫೈಟ್ ಇರುತ್ತೆ. ಯಾರಿಗೆ? ಸುಧಾಕರ್ಗೂ ರಕ್ಷಾರಾಮಯ್ಯ ಫೈಟ್ ಇರುತ್ತೆ. ಈಗ ಏನಾಗುತ್ತೆ ಅಂದ್ರೆ, ಅವರು ತಗೊಂಬಂದಿದಾರೆ ಟಿಕೆಟ್, ಇವರು ತಗೊಂಬಂದಿರ, ಈಗ ಜನ ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ಲ, ಆಕಾಂಕ್ಷಿಗಳು ಇವರು ಇಬ್ರು ಕೂಡ. ಅಂದ್ರೆ ಏನಾಗುತ್ತಂದ್ರೆ, ರಕ್ಷಾರಾಮಯ್ಯನಿಗೆ ಸ್ವಲ್ಪ ಬೆಂಬಲ ಇರುತ್ತೆ. ಈಗ ಸುಧಾಕರ್ ಕೆಲಸ ಮಾಡಿದ್ದಾರೆ, ಮಾಡ್ದೇನಿಲ್ಲ, ಅವ್ರು ಒಳ್ಳೆ ಕೆಲಸಗಳು ಮಾಡಿದ್ರೆ. ಅವರು ಏನ್ ಮಾಡಿದ್ರು ಅಂದ್ರೆ, ಅವರು ಜನ ನೋಡಿಲ್ಲ, ಜನ ನೋಡಿದ್ರೆ ಅವರೇ ಗೆಲ್ತಾ ಇದ್ದಿದ್ದು. ಯಾರು ಈಗ ಪಕ್ಷ, ಅವರು ಸುಮಾರು ದುಡ್ಡು ಖರ್ಚು ಮಾಡಿದ್ರು, ಅವರು ಒಳ್ಳೆ ಕೆಲಸ ಮಾಡಿದ್ರೆ, ಅವರು ಅಧಿಕಾರಕ್ಕೆ ಬಂದ್ಮೇಲೆ ಒಳ್ಳೆ ಕೆಲಸ ಮಾಡಿದ್ರೆ, ಏನು ಜನಕ್ಕೆ ಮೋಸ ಮಾಡಿಲ್ಲ ಅಂದ್ರೆ. ತಮ್ಮ ಹೆಸರು? ಕೃಷ್ಣ ಅಂದ್ಬಿಟ್ಟೆ. ಓಕೆ, ಈಗ ನೆಕ್ಸ್ಟ್ MP ಎಲೆಕ್ಷನ್ ಬರ್ತಾ ಇದೆ, ಸೊ ಯಾರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ MP ಆದ್ರೆ ಯಾರು ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಾಮಿನೇಷನ್ ಸುಧಾಕರ್ ಬಂದ್ರೆ ಬೆಸ್ಟ್ ಅನ್ಸ. ಓಕೆ, ಯಾಕೆ ಸುಧಾಕರ್ ಅವರು ಬರಬೇಕು? ಅವ್ರು ಮಾಡ್ತಾರೆ ಮೇಡಮ್. ಓಕೆ, BJP ಇಂದ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ನಿಮ್ಗೆ ಇದೆಯಾ? ಇದೆ ಇದೆ, ಡೇವಿಡ್ ಇದೆ. ಇನ್ನೊಂದ್ ಕಡೆ ಅಲೋಕ್ ವಿಶ್ವನಾಥ್ ಅವರು ಬರ್ತಾರೆ, SR ವಿಶ್ವನಾಥ್ ಅವರ ಪುತ್ರ ಎಂಬ ಮಾತು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಸುಧಾಕರ್ ಅಷ್ಟು ಹೆಸರುವಾಸಿ ಚಿಬ್ಳಾಪುರ ಬರ್ಬೇಕಾದ್ರೆ ಹೆಸರುವಾಸಿ ನಮ್ಮ ಕರ್ನಾಟಕ ಫುಲ್ ಫೇಮಸ್ ಆಗಿರೋದು ಸುಧಾಕರ್ ಇಂದ ಚಿಬ್ಳಾಪುರ. ಅಂದ್ರೆ ಕಾಂಗ್ರೆಸ್ ಇಂದ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅನ್ನ ಹಾಕಿದ್ರೆ ಅದು ಹೇಳಕ್ಕಾಗಲ್ಲ ಮೇಡಮ್, ಹೆಂಗ್ ಚೇಂಜ್ ಆಗ್ಬಿಡುದು ಗೊತ್ತಾಗಲ್ಲ. ಬಟ್ ಈಗ ನೀವು ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಡ್ಬೇಕು, ಸುಧಾಕರ್ ಅವ್ರನ್ನ ಗೆಲ್ಲಿಸ್ತೀವಿ ಅಂತಿದ್ದೀರಾ, ಆದ್ರೆ MLA ಎಲೆಕ್ಷನ್ ಅಲ್ಲಿ ಅವರನ್ನ ಸೋಲ್ಸಿದ್ರೆ? ಸೋಲ್ಸಿದ್ರೆ ಅಂದ್ರೆ ಅದು ಏನೋ ಒಂದು ತರ ಚೇಂಜ್ ಆಗಿದೆ ಅಷ್ಟೇ, ಅದು ಸೋಲೋ ಚಾನ್ಸ್ ಇರ್ಲಿಲ್ಲ, ಏನೋ ಮಿಸ್ಟೇಕ್ ಆಗಿದೆ. ಓಕೆ, ಅಂದ್ರೆ BJP ಅಲ್ಲೇ ಇದೆಯಾ ಹಾಗಾದ್ರೆ ಪ್ರೆಸೆಂಟ್ ಇಲ್ಲಿ? BJPನೇ ಬರ್ಬೇಕಂತ ನಾವು ಅನ್ಕೊಂಡಿದ್ದೀವಿ ಮೇಡಮ್. ಓಕೆ, ನೆಕ್ಸ್ಟ್ ಪ್ರಧಾನಿ ಯಾರಾಗ್ಬೇಕಾಗತ್ತೆ ಸರ್? ಮೋದಿನೇ ಮೇಡಮ್. ಓಕೆ, ಮೋದಿನೇ ಆಗ್ಬೇಕು. ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು? ಮುಂಚೆ ಇತ್ತು ಮೇಡಮ್, ಈಗಿಲ್ಲ, ನಮ್ಮ ಜನರೇಷನ್ ಇಲ್ಲ, ನಮ್ಮ ತಂದೆ ಕಾಲದಲ್ಲಿ ಅವ್ರಿಗಿತ್ತು, ಇವಾಗ ನಮ್ಮ ಕಾಲಕ್ಕೆ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಅವರು ಅಡ್ಜಸ್ಟ್ ಆಯ್ತಾ ಇಲ್ಲ. ಮೋದಿನೇ ಬೆಸ್ಟ್ ಅನ್ಸರ್.